ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ದಾಲ್ ಕಿಚಡಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಸೂಪರ್ ಈಸಿ ರೆಸಿಪಿನ ನೋಡ್ಕೊಂಬರೋಣ ಇನ್ನೂ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫಸ್ಟು ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಹಾಫ್ ಕಪ್ ಆಗುವಷ್ಟು ನಾನಿಲ್ಲಿ ಹೆಸರು ಬೇಳೆನ ಯೂಸ್ ಮಾಡ್ಕೋತಾ ಇದ್ದೀನಿ ಹಾಗೆ ಹಾಫ್ ತೊಗರಿ ತೊಗರಿಬೇಳೆ ಎರಡೂ ಸೇರಿ ಒಂದು ಕಪ್ ಆಯ್ತಲ್ವಾ ಈ ಒಂದು ಕಪ್ಪಗೆ ನಾನು ಒನ್ ಇಷ್ಟು ಟು ಸಿಕ್ಸ್ ರೇಷೋದಲ್ಲಿ ನೀರನ್ನ ತೊಗೊಂಡಿದ್ದೀನಿ ಅಂದರೆ ಎರಡೂ ಬೇಳೆ ಸೇರಿ ಒಂದು ಕಪ್ ಆಗಿದೆ ಅದಕ್ಕೆ ಒನ್ ಇಷ್ಟು ಟು ಸಿಕ್ಸ್ ಅಂತಂದರೆ ಸಿಕ್ಸ್ ಕಪ್ ಆಗೋಷ್ಟು ನಾನು ನೀರನ್ನ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ದಾಲ್ ಕಿಚಡಿ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ಅದಾದಮೇಲೆ ಸ್ವಲ್ಪ ಬಿಸಿ ಆರಿದ ಮೇಲೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ ಆದಷ್ಟು ತೆಳುವಾಗಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು ಎರಡರಿಂದ ಮೂರು ವಿಷನ್ ಮಾಡಿಕೊಂಡ್ರೆ ಸಾಕು ಬೇಳೆ ತುಂಬ ಚೆನ್ನಾಗಿ ಬೇಯಬೇಕು ಸೊ ನಾನಿಲ್ಲಿ ಎರಡರಿಂದ ಮೂರು ವಿಷಲ್ ಮಾಡ್ಕೊಳ್ತಾ ಇದ್ದೀನಿ ಅದಾಗೋ ಅಷ್ಟರಲ್ಲಿ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಂಡ್ಬರೋಣ ಒಂದು ಪ್ಯಾನ್ಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಯೂಸ್ ಮಾಡ್ಕೋತಾ ಇದ್ದೀನಿ ತುಪ್ಪ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ಯಾಕೆಂದರೆ ಬೇಳೆ ಜೊತೆಗೆ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ಇದಕ್ಕೆ ನಾನು ತುಪ್ಪಕ್ಕಾದ ಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಒಂದು ಚೂರು ಕರಿಬೇವನ ಹಾಕೋತಾ ಇದ್ದೀನಿ ನಾನು ಖಾರಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಉದ್ದವಾಗಿ ಸಿಗಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆ ಒಂದು ಹಾಫ್ ಕಪ್ ಆಗುವಷ್ಟು ನಾನಿಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಹಾಫ್ ಕಪ್ ಆಗುವಷ್ಟು ನಾವು ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದು ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಟೊಮ್ಯಾಟೊನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಎರಡರಿಂದ ಮೂರು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಸೇರಿಸ್ಕೋಬೇಕಾಗುತ್ತೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಸ್ವಲ್ಪ ಅರಶಿನ ಹಾಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಒಂದು ಟೇಬಲ್ ಸ್ಪೂನ್ ಅಥವಾ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಗೆ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲನ ಹಾಕೋಬೇಕಾಗುತ್ತೆ ತುಂಬಾ ಮಸಾಲ ಏನ್ ದಾಲ್ ಕಿಚಡಿಗೆ ಬೇಕಾಗೋದಿಲ್ಲ ಇವಾಗ ಇದು ರೆಡಿ ಆಗಿದೆ ಹಾಗೆ ವಿಷಲ್ ಆಗಿ ಬೇಳೆನೂ ಚೆನ್ನಾಗಿ ಬೇಯ್ದಿದೆ ಸೊ ಇವಾಗ ನೋಡ್ತಾ ಇದೀರಾ ಇಲ್ಲಿ ಒಂದು ಟೂ ಟು ತ್ರೀ ನಾನು ಮಾಡ್ಕೊಂಡಿದ್ದೀನಿ ವಿಷಲ್ ಚೆನ್ನಾಗಿ ಬೇಳೆ ಬೆಂದಿದೆ ಸೊ ನಾವೇನು ಮಸಾಲ ರೆಡಿ ಮಾಡಿಟ್ಕೊಂಡಿದ್ವಿ ಒಗ್ಗರಣೆ ಇದನ್ನ ಬೇಳೆಗೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ಬೇಕಿದ್ರೆ ನೀವು ಮೇಲ್ಗಡೆ ಚಿಲ್ಲಿ ಪೌಡ್ರನ್ನ ಇನ್ನೊಂದು ಸ್ವಲ್ಪ ಹಾಕೋಬಹುದು ನಾನು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿರೋದ್ರಿಂದ ನಾನು ಹಾಕಿಲ್ಲ ಸೊ ಇದು ಕುದಿತಾ ಇದೆ ಇವಾಗ ಇದು ಕುದಿತಾ ಇರಬೇಕಾದ್ರೆ ನಾನು ಮುಂಚೆನೇ ರೈಸ್ ಮಾಡಿ ಇಟ್ಕೊಂಡಿದ್ದೆ ಚೋ ಸೊ ರೈಸ್ನ ನಾನು ಈ ಟೈಮಲ್ಲಿ ಸೇರಿಸ್ಕೋತಾ ಇದ್ದೀನಿ ನೀವು ನೋಡ್ಕೊಂಡು ಎಷ್ಟು ಕನ್ಸಿಸ್ಟೆನ್ಸಿಲಿ ಬೇಕು ಅಂತ ನೋಡ್ಕೊಂಡು ರೈಸ್ನ ಸೇರಿಸ್ಕೊಳ್ಳಿ ರೈಸ್ ಬೇರೆ ಮಾಡಿ ಇಟ್ಕೊಳ್ಳಕ್ಕೆ ಕಾರಣ ಏನಂತಂದ್ರೆ ನಾವು ಬೇಳೆನ ರೈಸ್ನ ಒಟ್ಟಿಗೆ ಬೇಯಿಸ್ಕೊಬಿಟ್ರೆ ತುಂಬಾ ಒಂಥರ ಮುದ್ದೆ ಮುದ್ದೆ ತರ ಆಗೋಗುತ್ತೆ ನಮಗೆ ತಿನ್ಬೇಕಾದ್ರೆ ರೈಸ್ನ ಗ್ರೇನ್ ಸಿಗೋದಿಲ್ಲ ಸೊ ಆ ರೀತಿ ಆಗಬಾರ್ದು ಅನ್ನೋದಕ್ಕೆ ನಾನಿಲ್ಲಿ ಸಪ್ರೇಟಾಗಿ ಆಗಿ ರೈಸ್ನ ಮಾಡಿಟ್ಕೊಂಡು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಾ ಇವಾಗ ಇಷ್ಟೇ ಇದು ಒಂದರಿಂದ ಎರಡು ಕುದಿ ಬರೋವರೆಗೂ ವೇಟ್ ಮಾಡಿ ರೈಸ್ ಮಿಕ್ಸ್ ಮಾಡಿದ ಮೇಲೆ ಸೊ ಇಲ್ಲಿಗೆ ಇದು ರೆಡಿಯಾಗಿದೆ ದಾಲ್ ಕಿಚಡಿ ಇದೇ ಕನ್ಸಿಸ್ಟೆನ್ಸಿಲೇ ಇರಬೇಕು ತುಂಬ ಗಟ್ಟಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಇದನ್ನು ನೀವು ಲಂಚ್ ಬಾಕ್ಸ್ಗೂ ಯೂಸ್ ಮಾಡ್ಕೋಬೋದು ಡಿನ್ನರ್ ಆಗಿನೂ ಯೂಸ್ ಮಾಡ್ಕೋಬೋದು ಎಲ್ರಿಗೂ ಆಗಿದೆ ಅನ್ಕೋತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು